ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಒಂದು ಕಿಲೋಮೀಟರ್ ನಡೀತಾ ಇದ್ದಂತೆ ಎಪ್ಪತ್ಮೂರು ವರ್ಷದ ಸಿದ್ದರಾಮಯ್ಯನವರು ಸುಸ್ತಾದರು ನಿನ್ನೆಷ್ಟೇ ಕೋವಿಡ್ ಮೂರನೇ ಲಸಿಕೆಯನ್ನು ಪಡೆದಿದಂತೆ ಸಿದ್ದರಾಮಯ್ಯವರು ವಿಶ್ರಾಂತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ ನಿನ್ನೆಷ್ಟೇ ಮೂರನೇ ಡೋಸ್ ಅಂದರೆ ಬೂಸ್ಟರ್ ಡೋಸ್ ಲಸಿಕೆಯನ್ನು ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದರು ಬೂಸ್ಟರ್ ಡೋಸ್ ಪಡೆದಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸುಸ್ತಾಗಿದೆ ಒಂದು ಕಿಲೋಮೀಟ್ರ್ ನಡೀತಾ ಇದ್ದಂಗೆನೇ ಪಾಪ ಅವರು ಸುಸ್ತಾದರು ದಾಟಿನ ಸಂಗಮದಿಂದ ಕನಕಪುರದ ದೊಡ್ಡ ಹಳ್ಳಿಗೆ ಮೊದಲ ದಿನದ ಕಾಂಗ್ರೆಸ್ ಪಾದಯಾತ್ರೆ ಆರಂಭ ಆಗಿತ್ತು ಆದರೆ ಸುಸ್ತಾದ ಸಿದ್ದರಾಮಯ್ಯ ದೇವಸ್ಥಾನದ ಬಳಿ ವಿಶ್ರಾಂತಿ ಪಡೆದರು ಅಲ್ಲಿಂದ ಕಾರಲ್ಲಿ ಹೊರಟರು ಅದಾದ ನಂತರ ಅವರು ಊರಿಗೆ ಬಂದರೂ ಕೂಡ ನಾರ್ಮಲ್ ಅದು ಏನಾಗುತ್ತೆ ಬೂಸ್ಟರ್ ಡೋಸ್ ತೊಗೊಂಡಾಗ ಒಂದು ದಿನ ಎರಡು ದಿನ ಹಾಗಾಗುತ್ತೆ ಸೊ ಪಾಪ ಆಮೇಲೆ ಏಜ್ ಫ್ಯಾಕ್ಟ್ರ್ ಕೂಡ ಎಪ್ಪತ್ತ್ಮೂರು ವರ್ಷ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಅವರಿಗೆ ಪಾದಯಾತ್ರೆ ಎಲ್ಲ ಸುಸ್ತಾಗಿದ್ದು ಬೆಳಗ್ಗೆ ಎಂಟೂವರೆಯಿಂದ ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ತನಕ ಬಿಸ್ಲಲ್ಲಿ ಕೂತಿದ್ರು ಇವರೆಲ್ಲ ಪಾಪ ಸೊ ಬಿಸಿಲಲ್ಲಿ ಕೂತಿದ್ದರಿಂದ ಇವ್ರಿಗೇನಾಗಿದೆ ಆಮೇಲೆ ಇವತ್ತೇನು ಮೋಡ ಗಿಡ ಆ ಥರ ಇರಲಿಲ್ಲ ಕಂಪ್ಲೀಟ್ ಬಿಸಿಲಿತ್ತು ತುಂಬ ಹೊತ್ತು ಬಿಸಿಲಲ್ಲಿ ಕೂತಿದ್ದಾರೆ ಅದಾದಮೇಲೆ ನಡೆಯೋದಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಅಭ್ಯಾಸ ಇರಲ್ಲ ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದಾರೆ ವೈದ್ಯರು ಅವ್ರಿಗೆ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದಾರಂತೆ ದಯವಿಟ್ಟು ಎಲ್ಲ ಮಾಸ್ಕ್ ಹಾಕೊಳ್ರಪ್ಪ ನೋಡೋಕ್ಕಾಗಲ್ಲ ನಿಮ್ಮ ಮುಖಗಳನ್ನ ನೋಡಿ ಹೆಂಗೆ ಎಲ್ಲರೂ ಹೆಂಗೆ ಅಂಟ್ಕೊಂಡು ಕೂತಿದ್ದಾರೆ ಮಾತೆತ್ತಿದ್ರೆ ಕೋವಿಡ್ ರೂಲ್ಸು ಕೋವಿಡ್ ರೂಲ್ಸು ಫಾಲೋ ಮಾಡ್ತೀವಿ ಅಂತಾರೆ ಯಾರೂ ಮಾಸ್ಕೇ ಹಾಕಲ್ಲ ಅಲ್ಲೆಲ್ಲ ಓಡಾಡಬೇಕಾದ್ರೆ ಜ ಕೆಲವರು ಜನರ ಜೊತೆ ಬೆರಿಬೇಕಾದ್ರೆ ನೀವು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಅಥವಾ ಅವ್ರ ಮಾತನ್ನು ನೀವು ಕೇಳಿಸ್ಕೊಳ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ ನೋಡಿ ನರೇಂದ್ರ ಸ್ವಾಮಿ ಯಾರೂ ಮಾಸ್ಕ್ ಹಾಕಿಲ್ಲ ಈಗ ಸದ್ಯಕ್ಕೆ ಹೆಗ್ಗನಹಳ್ಳಿನಲ್ಲಿ ಊಟ ಮಾಡಿ ವಿಶ್ರಾಂತಿ ಪಡಿತಾ ಇದ್ದಾರೆ ಎಲ್ಲರೂ ಅಂತಕ್ಕಂಥ ಮಾಹಿತಿ ದೃಶ್ಯದಲ್ಲಿ ತಾವೀಗ ಅದನ್ನು ನೋಡಿದ್ದೀರಾ ಎಲ್ರಿಗೂ ಕೂಡ ಅದನ್ನು ಈ ಈ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದರ ಪ್ರಕಾರ ಅವರೆಲ್ಲರಿಗೂ ಕೂಡ ಊಟ ಆದಮೇಲೆ ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ ಸಿದ್ದರಾಮಯ್ಯ ಈಗ ಬೆಂಗಳೂರು ವಾಪಸ್ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಅವ್ರ ಕೈಲಿ ಆಗ್ತಾ ಇಲ್ಲ ಒಂದೆರಡು ದಿನ ರೆಸ್ಟ್ ತಗೊಳ್ಬೇಕಾದ್ರೆ ಆಮೇಲೆ ಜಾಯ್ನ್ ಆಗ್ಬೋದು ಸಿದ್ದರಾಮಯ್ಯನವರು ಬೂಸ್ಟರ್ ಡೋಸ್ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಅವರು ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಸೊ ಅವರು ಈಗ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಇದಾಗಿ ಒಂದೆರಡು ದಿನ ಸುಧಾರಿಸ್ಕೊಂಡು ಇವತ್ತು ನಾಳೆ ನಾಡಿದ್ದು ಸುಧಾರಿಸ್ಕೊಳ್ಬೇಕಾರೆ ಆಮೇಲೆ ಪಾದಯಾತ್ರೆಗೆ ಹೋಗಿ ಅವರು ಜಾಯಿನ್ ಆಗಬಹುದು ಅದಕ್ಕೇ ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ವಾಕಿಂಗ್ ಒಂದು ವಾರ ಹದಿನೈದು ದಿವಸದಿಂದನೂ ಸ್ಯಾಂಕಿ ಟ್ಯಾಂಕಿಗೆ ಬಂದು ಜೋರು ವಾಕಿಂಗ್ ಈಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ತುಂಬ ಜನರಿಗೆ ಪ್ರಾಕ್ಟೀಸ್ ಇರಲ್ಲ ಆಮೇಲೆ ಈ ಟ್ರೆಡ್ಮಿಲ್ಲಲ್ಲಿ ಮಾಡೋ ವಾಕಿಂಗೇ ಬೇರೆ ನೀವು ರೋಡಲ್ಲಿ ನಡೆಯೋ ವಾಕಿಂಗೇ ಬೇರೆ ಟ್ರೆಡ್ಮಿಲ್ಲು ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲಿ ಟೈಮರ್ ಫಿಕ್ಸ್ ಮಾಡಿಕೊಂಡು ಸ್ಪೀಡ್ ಫಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ವಾಕ್ ಮಾಡಿಬಿಡ್ತೀರಾ ಓ ನಾನು ದಿನಕ್ಕೆ ಎಂಟು ಕಿಲೋಮೀಟ್ರ್ ನಡೀತೀನಿ ಹತ್ತು ಕಿಲೋಮೀಟರ್ ನಡೀತೀನಿ ಅನ್ಕೊತಿರ ಆದರೆ ಅದು ಸುಳ್ಳು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ವಾತಾವರಣದಲ್ಲಿ ಈ ಬಿಸಿಲು ಚಳಿ ಮಳೆ ಗಾಳಿ ಇದೆಲ್ಲದಕ್ಕೆ ದೇಹವನ್ನು ಒಗ್ಗಿಸಿಕೊಂಡು ವಾಕಿಂಗ್ ಮಾಡಬೇಕಾದಂತಹ ಸ್ಥಿತಿ ಇರುತ್ತೆ ಹಾಗಾಗಿ ಮೊದಲ ಒಂದಿನ ಎರಡು ದಿನ ಪ್ರಾಬ್ಲಮ್ ಆಗುತ್ತೆ ಬಳ್ಳಾರಿಗೆ ಇವ್ರ ಪಾದಯಾತ್ರೆ ಹೋದಾಗಲೂ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಸಿದ್ದರಾಮಯ್ಯವರಿಗೆ ಮಂಡಿ ನೋವು ಕಾಣಿಸ್ಕೊಂಬಿಟ್ಟು ದಾರಿ ಉದ್ದಕ್ಕೆ ದಾರಿನಲ್ಲೇ ಟೆಂಟ್ ಹಾಕಿ ಅವರಿಗೆ ಮಂಡಿ ಮಲಿಶ್ ಎಲ್ಲ ಮಾಡಿ ಮಸಾಜ್ ಮಾಡಿ ಎಲ್ಲ ಮಾಡಿದರು ಹಾಗಾಗಿ ಸ್ವಲ್ಪ ಒಂದು ದಿನ ಎರಡು ದಿನ ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ ಒಂದು ಎರಡು ದಿನ ಹಾಗೆ ಪ್ರಾಬ್ಲಮ್ ಆಗುತ್ತೆ ಕೆಲವ್ರಿಗೆ ಅಭ್ಯಾಸ ಇರ್ಬೋದು ಇಲ್ಲ ಅಂತ ಅಲ್ಲ ನಾನು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದರು ದಿನ ವಾಕಿಂಗ್ ಮಾಡಿ 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 ಈಗ ಹೆಗ್ಗನಹಳ್ಳಿನಲ್ಲಿ ಸದ್ಯ ಎಲ್ಲರೂ ಕೂಡ ವಿಶ್ರಾಂತಿ ಪಡೀತಾ ಇದ್ದಾರೆ ಓಕೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ ಮೊದಲ ದಿನದ ಪಾದಯಾತ್ರೆಯ ಇಲ್ಲಿಯ ತನಕದ ವಿಶೇಷಗಳು ಅಂತ ಉಲ್ಲೇಖಿಸಬಹುದು ಪಾದಯಾತ್ರೆಯಾಗಿ ಮೊದಲ ದಿನದ ಪಾದಯಾತ್ರೆಯ ಮೊದಲ ರೌಂಡ್ ಅಂದ್ರೆ ಎರಡು ಡಿವೈಡ್ ಮಾಡ್ಕೊಳ್ತಾರೆ ಭೋಜನದವರೆಗೆ ಒಂದು ರೌಂಡ್ ಮತ್ತೆ ಆನಂತರದಲ್ಲಿ ಸ್ವಲ್ಪ ವಿಶ್ರಾಂತಿಯ ನಂತರ ಎರಡನೇ ಅಂತ ಮೊದಲ ಹಂತದ ಪಾದಯಾತ್ರೆ ಸುಮಾರು ಆರು ಪಾಯಿಂಟ್ ಐದು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಸಂಗಮದಿಂದ ಶುರುವಾಗಿ ಆರು ಪಾಯಿಂಟ್ ಐದು ಕಿಲೋಮೀಟರ್ ಅವರು ಭೋಜನ ಸ್ಪಾಟ್ ಇತ್ತು ಅಲ್ಲಿ ಈಗ ವಿಶ್ರಾಂತಿಯನ್ನು ಪಡೆದು ನಾಲ್ಕು ಗಂಟೆಯ ನಂತರ ಮತ್ತೆ ಪಾದಯಾತ್ರೆಯಲ್ಲಿಂದ ಮುಂದುವರಿಯುತ್ತೆ ಅನಂತರ ಎರಡನೇ ಹಂತದಲ್ಲಿ ಸುಮಾರು ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ತಲುಪುತ್ತೆ ದೊಡ್ಡಾಲಹಳ್ಳಿಗೆ ವಿಶೇಷ ಅಂದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಹೆಜ್ಜೆ ಹಾಕಿರುವಂತದ್ದು ಒಂದು ವಿಶೇಷ ಯಾಕಂದ್ರೆ ಸ್ವಲ್ಪ ಕಡಿದಾದ ರಸ್ತೆಗಳಿತ್ತು ತುಂಬಾ ಏರು ಉಬ್ಬುಗಳಿದ್ದಂತ ರಸ್ತೆಗಳಿತ್ತು ಹಾಗಾಗಿ ಸಹಜವಾಗಿ ನಡೆಯೋದು ಕೂಡ ಒಂದಷ್ಟು ಸವಾಲಿನ ವಿಚಾರವಾಗಿತ್ತು ಹಾಗಾಗಿ ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ಹೆಜ್ಜೆ ಹಾಕುವಂತ ಪ್ರಯತ್ನವನ್ನ ಮಾಡಿದಂತೆ ಕಂಡು ಬರ್ತಾ ಇತ್ತು ಮತ್ತೆ ಸುಮಾರು ಹತ್ತು ಸಾವಿರ ಜನ ಈ ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಂಡಂತಿದೆ ಅಂದಾಜು ಹತ್ತು ಸಾವಿರ ಜನ ಭಾಗವಹಿಸಿರಬಹುದು ಅನ್ನುವಂಥದ್ದು ಹಾಗಾಗಿ ಮೊದಲ ದಿನ ಸ್ವಲ್ಪ ರಸ್ತೆ ದುರ್ಗಮವಾಗಿತ್ತು ಅದನ್ನು ಕ್ರಮಿಸಿ ಮೊದಲ ಹಂತದ ಪಾದಯಾತ್ರೆ ಮುಗಿಸುವಲ್ಲಿ ಯಶಸ್ವಿ ಆಗುವಂತೆ ಕಾಣಿಸ್ತಾ ಇದೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಇನ್ನಷ್ಟು ಅಪ್ಡೇಟ್ಸ್ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಾ ಇದೆ ನೋಡೋಣ ಸಿದ್ದರಾಮಯ್ಯನವರು ಸುಸ್ತಾಗಿದ್ದಾರೆ ಅವರು ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ತಗೊಂಡಿದ್ರಂತೆ ಹಾಗಾಗಿ ಅವರಿಗೆ ಮೈ ಕೈ ನೋವು ಸುಸ್ತು ಎಲ್ಲ ಇತ್ತು ಅವರು ಹೆಗ್ನಹಳ್ಳಿ ತನಕ ಬಂದು ಈಗ ಹೆಗ್ನಳ್ಳಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಅವರಿಗೆ ವೈದ್ಯರು ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾರಂತೆ ಹಾಗಾಗಿ ಅವರು ಒಂದು ದಿನ ಅಥವಾ ಎರಡು ದಿನ ರೆಸ್ಟ್ ಮಾಡಿ ಮತ್ತೆ ಅವರು ಅಖಾಡಕ್ಕೆ ಇಳಿತಾರೆ ಅದರ್ವೈಸ್ ಈಗ ನಾಲ್ಕು ಗಂಟೆ ತನಕ ಎಲ್ರಿಗೂ ರೆಸ್ಟ್ ಆರೂವರ್ ಕಿಲೋಮೀಟ್ರು ನಡ್ಕೊಂಡು ಬಂದಿದ್ದಾರೆ ಇನ್ನೂ ಎಂಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ದೊಡ್ಡಾಲಹಳ್ಳಿಗೆ ಡಿ ಕೆ ಶಿವಕುಮಾರ್ ಅವ್ರ ಊರಿಗೆ ಅದು ನಾಲ್ಕು ಗಂಟೆ ಮೇಲೆ ಕ್ರಮ ನಾಲ್ಕು ಗಂಟೆ ಅಂದರೆ ಆ ನನ್ನ ಪ್ರಕಾರ ಎಂಟು ಕಿಲೋಮೀಟ್ರು ಟ್ರಾವೆಲ್ ಮಾಡೋದಕ್ಕೆ ಟೂ ಅವರ್ಸ್ ಸಾಕು ಇವರೆಷ್ಟೇ ನಿಧಾನವಾಗಿ ನಡೆದರು